ದೀಪಾವಳಿ ಹಬ್ಬವನ್ನು ಬೆಳಗೋದಕ್ಕೆ ಹಣತೆ ಬೇಕೇ ಬೇಕು. ಮನೆ ಮನೆಗಳಲ್ಲಿ ಹಣತೆ ಉರಿಯಿತು ಅಂದರೆ ದೀಪಾವಳಿ ಸಂಭ್ರಮ ಜೋರು ಅಂತಾನೆ ಅರ್ಥ. ಆದರೆ ಬೆಳಕಿನಡಿಯಲ್ಲಿರುವ ಹಣತೆ ಇಂದು ಸಾಕಷ್ಟು ವೆರೈಟಿ ಪಡೆದುಕೊಂಡಿದೆ. ಹಾಗಂತ ಸಾಂಪ್ರದಾಯಿಕ ಮಣ್ಣಿನ ಹಣತೆ ಮಾಡೋರ ಜೀವನ ಮಾತ್ರ ಇನ್ನೂ ಕತ್ತಲಲ್ಲಿರೋ ಹಣತೆಯಂತೆ ಆಗಿಬಿಟ್ಟಿದೆ. ಕೆಲವೇ ದಿನಗಳಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮವನ್ನ ನಾವು ಆಚರಿಸಲಿದ್ದೇವೆ. ದೀಪಾವಳಿ ಅಂದಾಕ್ಷಣ ಮನೆ ಮುಂದೆ ಉರಿಯುವ ಹಣತೆ, ಆಕಾಶದಲ್ಲಿ ಚಿಮ್ಮುವ ಪಟಾಕಿ ಸದ್ದು, ಊರೆಲ್ಲ ಸಡಗರ ಸಂಭ್ರಮ. ಅಂಧಕಾರ ಓಡಿಸಿ ಬೆಳಕಿನತ್ತ ಹೆಜ್ಜೆ ಇಡಬೇಕೆಂಬ ಸಂದೇಶವುಳ್ಳ ದೀಪಾವಳಿ ಹಬ್ಬ ತುಳುನಾಡಿನ ವಿಶೇಷ ಹಬ್ಬಗಳಲ್ಲಿ ಒಂದು. ಹೆಸರೇ ಹೇಳುವ ಹಾಗೆ ದೀಪದಿಂದ ಆಚರಿಸೋ ದೀಪಾವಳಿಗೆ ಅರ್ಥ ನೀಡೋದೇ ಮಣ್ಣಿನ ಹಣತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಗೆ ವಿವಿಧ ಬಗೆಯ ಹಣತೆಗಳು ದಾಂಗುಡಿ ಇಟ್ಟಿದ್ರು. ಮಣ್ಣಿನ ಹಣತೆಗಳಿಗೆ ಇಂದಿಗೂ ಸಾಕಷ್ಟು ಬೇಡಿಕೆ ಇದೆ. ಅಲ್ಲೊಂದು ಇಲ್ಲೊಂದು ಕಡೆ ಮಣ್ಣಿನ ಹಣತೆ ಮಾಡುವವರು ಇದ್ದು ತಮ್ಮ ಕಲಾಕಾರಿಕೆಯನ್ನ ತೋರಿಸ್ತಾ ಇದ್ದಾರೆ. ಅದರಲ್ಲೂ ದೀಪಾವಳಿ ಬಂತಂದ್ರೆ ಒಂದಷ್ಟು ಕಾಲ ಬ್ಯುಸಿ ಆಗ್ತಾರೆ. ಮಣ್ಣಿನ ಹಣತೆಗಳನ್ನ ಕೊಳ್ಳುವವರಿಲ್ಲದೆ ಈ ಕೆಲಸವನ್ನೇ ನಿಲ್ಲಿಸಿದವರು ಬಹಳಷ್ಟು ಮಂದಿ ಇದ್ದಾರೆ. ಆದರೆ ಊರ್ವ ಮಾರಿಗುಡಿ ಬಳಿ ಇರುವ ಲಿಂಗಯ್ಯ ಅವರು ಹಲವಾರು ವರ್ಷಗಳಿಂದ ಮಣ್ಣಿನ ಹಣತೆ ಮಾಡುವ ಕಾಯಕದಲ್ಲಿ ತೊಡಗಿಕೊಂಡಿದ್ದಾರೆ. ಮನದ ಇಬ್ಬಿಲವಂಡ ಭಾರಿ ಇದು ಮಾತೆಗಳ ದೇವಸ್ಥಾನ ಆಯ್ಕೆ ನೀಕ್ ಮೊರ ಒಂದು ತೋಡಂಡ ಮನದ ಇಬ್ಬಿಲವಡು ಅಂದು ಮನ್ನದಾನೆ ಹೋಗಂತ ಇತ್ತ ಬತ್ತಿನ ಕುಪ್ಪಿದಾರಪುಂಡು ಕ್ಯಾಂಡಲ್ ಓದ್ತಾವೆ ಏರು ಇಂಚವರ ಆಪುಂಡು ಆ ಮಲ್ಪಡು ಅಕ್ಕಲಕ್ಕ ನಾವು ಅನ್ನ ಇಂದ ಏನು ಮನ್ನದ ಮಾತ್ರ ಬತ್ತಾವ ಅಂದೆ ಏರ್ಲ ಕುಳ್ಳಾರ ಬಳ್ಳಿ ಮನ್ನದ ಮಣ್ಣ ಮನ್ನದ ದುಂಬು ನುಂಚಿ ಹೋಯ್ದಿನ ಭೂಮಿ ತಾಯಿನ ಮಣ್ಣು ಮಣ್ಣದ ಹೈಟ್ ಆ ಮಲ್ತದೆ ಮಲ್ಪುಣು ಅವು ಓಡಬ ಏರ್ಬ ಏರಡಬಾದು ಕ್ಯಾಂಡಲ್ ಅನ್ಪಿರು ಮಣ್ಣದೈತಿ ಬಿಲ ಎಡ್ಡ ಇಂದಿನ ಹಬ್ಬ ಹರಿದಿನಗಳಲ್ಲಿ ನಾವು ಸಾಂಪ್ರದಾಯಿಕತೆಯನ್ನ ಮರಿತಾ ಇದ್ದೇವೆ. ಅದ್ಯಾವುದೋ ವಿದೇಶಿ ರಫ್ತು ಸಾಮಗ್ರಿಯ ಮೊರೆ ಹೋಗ್ತಾ ಇದ್ದೇವೆ. ಹಣತೆ ಪಟಾಕಿ ವಿಚಾರದಲ್ಲೂ ಇದು ಹೊರತಾಗಿಲ್ಲ. ಮಣ್ಣಿನ ಹಣತೆ ಪರಿಸರ ಸ್ನೇಹಿಯಾಗಿದ್ದರೂ ಅದರಿಂದ ವಿಮುಖರಾಗಿ ಕ್ಷಣಕಾಲವಷ್ಟೇ ಆಕರ್ಷಣೆ ನೀಡೋ ಹಣತೆ ಸುಡುಮದ್ದುಗಳ ಹಿಂದೆ ಬಿದ್ದಿದ್ದೇವೆ. ಲಿಂಗಯ್ಯ ಅವರು ವಂಶ ಪಾರಂಪರ್ಯವಾಗಿ ಈ ವೃತ್ತಿಯನ್ನ ಮಾಡುತ್ತಾ ಬಂದಿದ್ದಾರೆ. ಇನ್ನು ಮಧ್ಯವರ್ತಿಗಳಿಂದಾಗಿ ಇವರಿಗೆ ಹೆಚ್ಚೇನು ಲಾಭವಾಗದೇ ಇದ್ರೂ ಹಣತೆ ಇನ್ನಿತರ ಮಣ್ಣಿನ ಪರಿಕರಗಳನ್ನ ಮಾಡುತ್ತಾ ಬಂದಿದ್ದಾರೆ. ಮಣ್ಣ ತಿಕ್ಕುಜಿ ಕನಕ ತಿಕ್ಕುಜಿ ಕನಕ ತಿಕ್ಕಿನ ಮಣ್ಣ ಕನಕ ಓಂಡು ಮುಂಚೆ ಅಂದು ಕನಕ ತಿಕ್ಕ ಒಂದು ಕೇಂದ್ರ ಮಂಡ ಅವಳು ಕೊರಪಿನಿ ಪಜ್ಜಿ ಕನಕ ಕನಕ ದುಂಗಿದ ಕೊರಪುಜ್ಜಿ ಎಂಗ್ಳ ಆಪಾಪಗ ಆವಡು ಎಂಗ್ಳ ಸಾಯಂಕಾಲ ಮಣಕ್ಳು ಜೇರು ಅವನು ಕಂಚದ ಆನೆ ಎಂಕ್ಳು ಮಲ್ಪೋಡು ಅಕ್ಕಳು ಪಜ್ಜಿ ಕನಕ ಕೊರಿಯರು ಬಂದಾನೆ ಎಂಕ್ಳು ಎಂಜಿನ ಅಲ್ಪಣ್ಣು ಆವೆ ಅರ್ಧ ಕಪ್ಪು ಅರ್ಧ ಕೆಂಪು ಅಂಡ ಎಂಗ್ಳು ಕುಡರ ಬೇಕು ಕುಡರ ಅವನು ರೀಕಂಡೀಷನ್ ಮಾಡ್ಬೋದು ಅಪ್ಪಣ್ಣು ಅದಕ್ಕೆ ಬರ್ಚಿ ಆ ಬ್ಯಾಲನೇ ಬರ್ತಿಂದು ಕೆಲವು ಎಂಗ್ಳ ಜವನೇರು ಪೂರ ಪಿದೆ ವೇಳೆಗೆ ಹೋಗಿರು ಅನೈತೆ ದುಮ್ಮದಕ್ಕಳು ಮಾತ್ರ ಅಂತ ದುಮ್ಮದಕ್ಕಳು ಅಂತ 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 ಮಲ್ ತಂದುಳ್ಳೀರು ಅಂಚ ನಾನು ಇಂಚನ ಬುಡ್ನ ಪಿರಾಗು ಬಂಗಂಡು ಎಂಚ ಗೊತ್ತಾನೆ ಇತ ಕುಪ್ಪಿದ ಹರ್ಬಣ್ಣು ಅವು ಬರ್ಬಣ್ಣು ಒಂದು ಬರ್ಬಣ್ಣು ಅವೇನೇ ಯೂಸ್ ಅಂತ ಓಡತ್ತದೆ ಒಂದೇನು ಒಂದೇನು ಏರ್ ಕೂಡ ಕಲ್ತಂದು ಕಲ್ತಂದು ಬರ್ತೀರ ಅಕ್ಲೇಗೆ ಎಡ್ಡೆ ಯಾವನ್ನಾಗ ಆ ಒಂದು ಇಡ್ಡಿ ಮಾಡಿ ತಿಕ್ಕೊಂಡು ಬರ್ಬಣ್ಣು ಒಂದು ವಾಡ್ರ ಅವು ಒಂದು ಅವ ನಂಜು ಮಲ್ತು ಕೋರಳಿಂದ ಇರಬ್ಬ ಒಟ್ಟಿನಲ್ಲಿ ದೀಪಾವಳಿ ಹಬ್ಬದ ದಿನ ಮನೆ ಮನೆಗಳನ್ನ ಬೆಳಗುವ ಹಣತೆ ತಯಾರಕರ ಕುಟುಂಬ ಮಾತ್ರ ಇನ್ನೂ ಕತ್ತಲಲ್ಲೇ ಇದೆ.
ಇಂತಹ ಕರಕುಶಲ ಕಾರ್ಮಿಕರಿಗೆ ಸರ್ಕಾರದ ಸಹಕಾರವೂ ಇಲ್ಲ. ಆದ್ದರಿಂದ ಇಂತಹ ಕಾರ್ಮಿಕರ ಕೆಲಸಕ್ಕೆ ಪ್ರೋತ್ಸಾಹ ಸಿಗಬೇಕಂದ್ರೆ ಇಂತಹವರಿಗೂ ಜನರ ಸಹಕಾರದ ಅಗತ್ಯವಿದೆ. ಈ ಮೂಲಕ ಮೇಕ್ ಇನ್ ಇಂಡಿಯಾ ಕಲ್ಪನೆಗೂ ಹೊಸ ಭಾಷೆ ಬರೆಯುವ ಅವಕಾಶ ನಮ್ಮ ನಿಮ್ಮೆಲ್ಲರ ಕೈಯಲ್ಲಿದೆ. ಪ್ರಶಾಂತ್, ನಮ್ಮ ಕುಡ್ಲ ನ್ಯೂಸ್, 24x7 ಮಂಗಳೂರು.